ಇನ್ನು ಪರಿಷತ್ ವಿಪಕ್ಷ ನಾಯಕ ಈಶ್ವರಪ್ಪ ಕೂಡ ಮಹದೇವ್ ಪ್ರಸಾದ್ ಅವರ ಸಾವಿಗೆ ಸಂತಾಪವನ್ನ ಸೂಚಿಸಿದ್ದಾರೆ. ಈಶ್ವರಪ್ಪ ಅವರು ಕೂಡ ಮಹದೇವ್ ಪ್ರಸಾದ್ ಅವರ ಸಾವಿಗೆ ಸಂತಾಪವನ್ನ ಸೂಚಿಸಿದ್ದಾರೆ. ಏನ್ ಹೇಳಿದ್ದಾರೆ ಈಶ್ವರಪ್ಪ ನೋಡೋಣ. ಮನೆ ಸಚಿವರಾಗಿದ್ದಂತಹ ಮಹದೇವ್ ಪ್ರಸಾದ್ ಅವರು ಇವತ್ತು ಹೃದಯಾಘಾತದಿಂದ ದೈವಾಧೀನರಾಗಿದ್ದಾರೆ ಅಂತ ಕೇಳಿ ದಿಗ್ಭ್ರಾಂತಿಯಾಗಿದೆ ನನಗಂತೂ ಕೂಡ. ನನ್ನ ಆತ್ಮೀಯ ಸ್ನೇಹಿತರು ಕರ್ತವ್ಯದಲ್ಲಿರುವಂತಹ ಸಂದರ್ಭದಲ್ಲೇ ಅವರು ನಿಧನರಾಗಿರೋದು ಅವರ ಕರ್ತವ್ಯ ನಿಷ್ಠೆಯನ್ನು ತೋರಿಸುತ್ತೆ. ಇಂಥ ಮಹಾದೇವ ಪ್ರಸಾದ್ ಅವ್ರನ್ನ ಕಳ್ಕೊಂಡು ವೈಯಕ್ತಿಕವಾಗಿ ನನಗೂ ಕೂಡ ನಷ್ಟ ಆಗಿದೆ, ರಾಜ್ಯಕ್ಕೂ ಕೂಡ ನಷ್ಟ ಆಗಿದೆ ಅಂತ ಹೇಳ್ತಾ ಅವರ ಮಹಾದೇವ ಪ್ರಸಾದ್ ಅವರ ನಿಧನದಿಂದ ಆಗಿರೋಂಥ ದುಃಖವನ್ನು ಭರಿಸಂಥ ಶಕ್ತಿ ಭಗವಂತ ಅವ್ರ ಕುಟುಂಬಕ್ಕೆ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇನ್ನು ನಾಳೆ ಸಚಿವ ಎಚ್ಎಸ್ ಮಹದೇವ್ ಪ್ರಸಾದ್ ಅವರ ಅಂತ್ಯಕ್ರಿಯೆ ನೆರವೇರಲಿದೆ ಅಂತ ಹೇಳಿ ಅವರ ಪುತ್ರ ಗಣೇಶ್ ಪ್ರಸಾದ್ ಹೇಳಿಕೆಯನ್ನ ನೀಡಿದ್ದಾರೆ. ವೀರಶೈವ ಸಂಪ್ರದಾಯದಂತೆ ಅವರ ಅಂತಿಮ ಕ್ರಿಯೆಗಳು ನೆರವೇರಲಿದೆ. ಹುಟ್ಟೂರು ಹಾಲಹಳ್ಳಿಯಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಹಾಲಹಳ್ಳಿಯಲ್ಲಿ ಎಚ್ಎಸ್ ಮಹದೇವ್ ಪ್ರಸಾದ್ ಅವರ ಅಂತಿಮ ಕ್ರಿಯೆಗಳು ನೆರವೇರಲಿದೆ ಅಂತ ಹೇಳಿ ಇದರ ಬಗ್ಗೆ ಮಾಹಿತಿಯನ್ನು ಅವರ ಪುತ್ರ ಗಣೇಶ್ ಪ್ರಸಾದ್ ನೀಡಿದ್ದಾರೆ. ಇನ್ನು ಗುಂಡ್ಲುಪೇಟೆಯಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ದೇವರಾಜ ಅರಸು ಕ್ರೀಡಾಂಗಣದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಇರುವ ಕ್ರೀಡಾಂಗಣದಲ್ಲಿ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ ಅಂತ ಹೇಳಿ ಗುಂಡ್ಲುಪೇಟೆ ತಹಶೀಲ್ದಾರ್ ಇದಕ್ಕೆ ನೇತೃತ್ವವನ್ನ ಕೂಡ ವಹಿಸಿದ್ದಾರೆ. ಯಾವ ರೀತಿಯಾಗಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಬೇಕು ಅನ್ನೋ ಕುರಿತಾದ ಸಿದ್ಧತೆಗಳನ್ನ ಖುದ್ದು ತಹಶೀಲ್ದಾರ್ ನೇತೃತ್ವದಲ್ಲಿ ಮಾಡಲಾಗ್ತಾ ಇದೆ. ಸಂಜೆ 6 ಗಂಟೆಯಿಂದ ತಡರಾತ್ರಿವರೆಗೂ ಕೂಡ ಗುಂಡ್ಲುಪೇಟೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಗುಂಡ್ಲುಪೇಟೆಯಿಂದ 5 ಬಾರಿ ಆಯ್ಕೆಯಾಗಿದ್ರು ಮಹದೇವ್ ಪ್ರಸಾದ್ ಅವರು. ಹೀಗಾಗಿ ಅವರ ಮತದಾರರಿಗೆ ಹಾಗೆ ಅವರ ಅಭಿಮಾನಿಗಳಿಗೆ ಪಕ್ಷದ ಕಾರ್ಯಕರ್ತರಿಗೆ ಅಂತಿಮ ದರ್ಶನದ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಖುದ್ದು ತಹಶೀಲ್ದಾರ್ ನೇತೃತ್ವದಲ್ಲಿ ಅಂತಿಮ ದರ್ಶನದ ಸಿದ್ಧತೆಗಳನ್ನ ನೆರವೇರಿಸಲಾಗ್ತಾ ಇದೆ. ಸಂಜೆ 6ರಿಂದ ತಡರಾತ್ರಿವರೆಗೂ ಗುಂಡ್ಲುಪೇಟೆಯಲ್ಲಿ ಅಂತಿಮ ದರ್ಶನವನ್ನ ಮಾಡಲಾಗುತ್ತೆ. ಆ ಸಿದ್ಧತೆಯ ಪರಿವೀಕ್ಷಣೆಯನ್ನ ನಡೆಸುತ್ತಿರುವ ದೃಶ್ಯವನ್ನ ಒಂದ್ ಕಡೆ ಗಮನಿಸ್ತಾ ಇದ್ರೆ ಮತ್ತೊಂದು ಬದಿಯಲ್ಲಿ ಏನು ರೆಸಾರ್ಟ್ ಇದೆ ಚಿಕ್ಕಮಗಳೂರಿನಲ್ಲಿ, ಅಲ್ಲಿ ಅವರ ಪಾರ್ಥಿವ ಶರೀರವನ್ನ ಮೈಸೂರಿಗೆ ರವಾನೆ ಮಾಡೋಕ್ಕೂ ಮುಂಚೆ ಏನು ಸರ್ಕಾರಿ ಗೌರವವನ್ನ ಸಲ್ಲಿಸಲಾಯಿತು. ಆ ದೃಶ್ಯವನ್ನ ಕೂಡ ಮತ್ತೊಂದು ಬದಿಯಲ್ಲಿ ಗಮನಿಸಬಹುದಾಗಿದೆ. ಇನ್ನು ದೇವರಾಜ ಅರಸು ಕ್ರೀಡಾಂಗಣ ಗುಂಡ್ಲುಪೇಟೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗುತ್ತೆ. ಮಧ್ಯಾಹ್ನ 3ರ ನಂತರ ಮೈಸೂರಿನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಅದಾದ ನಂತರ ಗುಂಡ್ಲುಪೇಟೆಗೆ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗಿದೆ.